चलो चलो, पेट्रोल 104 रुपए इतना, ठीक है 100 रुपए, कोई वाला सेकंड हैंड बाइक बोल रहे हैं। ಸೊ ಹೇ ಗೈಸ್ ವೆಲ್ಕಮ್. ಸೊ ಯಾರೇ ಹೊಸ ಬಂದು ಪ್ಲೀಸ್ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸೊ ಗೈಸ್ ಉಡುಪಿ ಹೋಗೋಣ ಅಂತ, ಸ್ವಲ್ಪ ವರ್ಕ್ ಅದ, ವರ್ಕ್ ಮುಗಿಸ್ಕೊಂಡ ವಾಪಸ್ ಬರೋಣ ಅಂತ. ಆ್ಯಂಡ್ ಆದರೆ ಟೈಮ್ ಸಿಕ್ಕರೆ, ಅಯ್ಯೋ ನಾನು ಗ್ಲೌಸ್ ತೊಗೊಳಿಲ್ಲ, ಇರಲಿ ಬಿಡಿ. ಈ ಗ್ಲೌಸ್ ನೋಡಿರಿ, ಈ ಕೈ ಇಷ್ಟು ಬೆಳಗದಾವೆ ಇಲ್ಲಿ. ಸೊ ಈ ಕೈ ಇಷ್ಟು ಬೆಳಗದಾವ, ನಾವು ಬರೋದ್ರೊಳಗೆ ಪೂರ ಕರ್ಗಾಕವು. ಇಲ್ಲಿ ಇಲ್ಲಿ ಕ್ಲೈಮೇಟ್ ಹಂಗೈತಿ ಒಂಥರ. ಏನು ಇನ್ನೊಂದು ಏನಂದ್ರೆ, ಇದೊಂದು ಲೇಯರ್ ಉಪ್ಪಿಂದು ಇದು ಬಂದಂಗೆ ಆಗಿರ್ತೈತಿ. ಸೊ ಆ ಟೈಪ್ ಐತಿ. ನಂದು ಪೂರ ಜಾಕೆಟ್ ಪೂರ ಮುಂದಿಡಿ ಮುಂದಿಡಿ ಐತಿ. ನನ್ನ ಬೆಲ್ಟ್ ಒಂದು ನಾನು ಊರಿಗೆ ಹೋದ ಮರ್ತು ಬಂದೀನಿ ಬೆಲ್ಟ್. ಸೊ ಬೆಲ್ಟ್ ಒಂದು ತರಬೇಕು ನಾನು. ಸೊ ಬೆಲ್ಟ್ ಒಂದು ಆ್ಯಂಡ್ ಇದು ನೋಡಿ, ನಾವು ವೈಬ್ರೇಟ್ ಆಗತ್ತೈತೆ ನಾ ಗಾಡಿ. ಓ ಲೈಟ್ ಆಫ್ ಮಾಡಿಲ್ಲ ಅಂತ ನಾ ನಿನ್ನೆ ವಾ. ಸೊ ಎಲ್ಲ ಆನ್ ಇಟ್ಕೊಂಡು ಕುಂತೀನಿ. ಸೊ ನಾ ಗಾಡಿ ಕರೆಕ್ಟಾಗಿ ಸರ್ವಿಸ್ ಮಾಡಿಸ್ಬೇಕು ಅನ್ಸತ್ತೆ. ನಾಳೆ ನಾಡ್ದು ಇಲ್ಲ ಇಲ್ಲ ನಾಳೆ ನಾಡ್ದೇನಿಲ್ಲ, ಐ ಥಿಂಕ್ ಇನ್ನೊಂದು ವಾರ ಬಿಟ್ಟು ಸರ್ವಿಸ್ ಮಾಡಿಸ್ತೀನಿ ಪೂರ. ಆ್ಯಂಡ್ ನಾ ರ್ಯಾಪ್ ಮಾಡಿಸ್ಬೇಕು ಮಾಡಿದ್ನಲ್ಲ, ಸೊ ಜಲ್ದಿ ಮಾಡಿಸ್ತೀನಿ. ಇವೆಲ್ಲ ಸ್ಕ್ರ್ಯಾಚಸ್ ನಮ್ಮ ಲಕ್ಕಿ. ಇನ್ನೊಂದೇನು, ನಾವು ರ್ಯಾಪ್ ಮಾಡಿಸಿರೋ ನಮ್ಮ ಲಕ್ಕಿ, ನಾವು ಅಕಸ್ಮಾತ್ ಊರಿಗೆ ಹೋಯ್ತಾರೆ ಬೈಕ್ ಲಕ್ಕಿಗೆ ಹಚ್ಚಿರಿ ಅವನು ಹರಿದಪ್ಪ, ಯಾಕಂದ್ರೆ ಆ ಲಕ್ಕಿ ಉಗುರು ಭಾಳ ಅದಾವಲ್ಲ. ಸೊ ಹಂಗಾಕೈತೆ, ಏನಾಕೈತಂದು ಅಕಸ್ಮಾತ್ ಮಾಡಿಸಿರಿ ಮಾಡಿಸ್ತೀನಿ ರ್ಯಾಪ್, ಇಲ್ಲ ಅಷ್ಟೇ ಬಿಡ್ತೀನಿ ನೋಡೋಣ. 20K ಆಯ್ತಂದ್ರೆ, 20K ಆದಾಗ ಹೊಸ ಬೈಕ್ ತೊಗೊಂಡ್ರೆ ಆ ಬೈಕಿಗೆ ಮಾಡ್ತೀನಂತ. ಸೊ ಲೆಟ್ಸ್ ಸಿ. ಸೊ ಯಾರೋ ಸಂಬಂಧಿ ಪ್ಲೀಸ್ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ಸಪೋರ್ಟ್ ಮಾಡೋದು ಮರಿಬೇಡ್ರಿ. ಮಾರೆ ನಮ್ಮ ಕಂಪೇರ್ ಮಾಡಿದ್ರೆ ನಮ್ಮ ರಾಮದುರ್ಗ ಹೆವಿ ದೊಡ್ಡದನ್ನಿಸ್ತೈತೆ ತಾಲೂಕು. ಇಲ್ಲಿ ಈ ವರ್ಷ ರೌಂಡ್ ನಡಕ್ಕೆ ಅಂಗಡಿ ಏನದ, ಈ ವರ್ಷ ಅಂಗಡಿ ಬೇರೆ ಅಂಗಡಿ ಕಾಣಂಗೆ ಇಲ್ಲ ನಿಮಗೆ. ಚಲೋ ಚಲೋ, ಪೆಟ್ರೋಲ್ ಎಷ್ಟು 104 ರೂಪಾಯಿ ಐತೆ ಈಗ, ಎಷ್ಟು ಆಗಿತ್ತು 100 ರೂಪಾಯಿ, 400 ರೂಪಾಯಿ ಪೆಟ್ರೋಲ್ ಹಾಕ್ಸಿರು ಹೋಗಿ ಬರ್ತದೆ. ಸ್ಕ್ಯಾನರ್ ಐತಲ್ಲ, ಇದಕ್ಕೊಂದು ಸತಿ ಒಳಗೆ ಹೋಗ್ಬೇಕು. ಇದು ಹೆವಿ ನೋಡೋ ಪ್ಲೇಸ್, ಹೆವಿ ಐತಂತ ಪೂರ ಗಿಡ ಮರ ಎಲ್ಲ ಅದ ಅಂತ. ಹೋಗ್ಬೇಕಲ್ಲ ಬನ್ನಾಗಿಂದ ಹೋಗ್ಬೇಕು ಹೋಗ್ಬೇಕು ಅನ್ಕೊಂಡು ಹೋಗೋಕ್ಕೆ ಎಲ್ಲೂ ಹೋಗಿಲ್ಲ ಮಾರೆ ನಾನಂತು. ಇಲ್ಲಿ ಹೆವಿ ಪ್ಲೇಸ್ ಅದ ನೋಡೋ. ಸೊ ಇವೆಲ್ಲ ಸೆಕೆಂಡ್ ಹ್ಯಾಂಡ್ ಬೈಕ್ಗಳಿಗೈತು, ಸೆಕೆಂಡ್ ಯಾವಾಗ ಬೇಕಾದ್ರೆ ಇಲ್ಲಿ ತೊಗೊಂಡ್ಬಿಡ್ಬೋದು. ನಾವು ಫಸ್ಟ್ ಇಲ್ಲಿ ಬಂದಾಗ ಸೆಕೆಂಡ್ ಹ್ಯಾಂಡ್ ಬೈಕ್ ತೊಗೊಬೇಕಂತ ಇಲ್ಲೂ ನೋಡಿದ್ದೆ. ರೇಟ್ ಭಾಳ ಕೆಟ್ಟದಾವೆ ಮಾರೆ, ಹೆವಿ ರೇಟ್. ಸೊ ಅದಕ್ಕಿಂತ ಹೆಂಗೆ ಗೊತ್ತಂದ್ರೆ, ಸೆಕೆಂಡ್ ಹ್ಯಾಂಡ್ಸ್ ತೊಗೊಳ್ಳೋದಿದ್ರೆ ಮೊದಲು ಪರಿಚಯ ಇದ್ದವ್ರದ್ದು ನೋಡೋದು. ಸೊ ಆಜು ಬಾಜು ಇದ್ದವ್ರದ್ದು ಅವ್ರದ್ದು ಚಲೋ ಅನ್ಸ ಅವ್ರದ್ದು ತೊಗೊಂಬೋದು. ಈ ರೋಡ್ ಒಂದು ಕರೆಕ್ಟ್ ಮಾಡ್ಬೇಕು ಮಾರೆ ಅವ್ರಿಗೆ.
ಒಂಥರ ಬ್ರೋಕರ್ ಇದ್ದಂಗೆ ಇವ್ರು, ಇವರಿಗೆ ಬೇರೆ ಕಸ್ಟಮರ್ ಕೊಡ್ತಾರೆ, ಅವ್ರು ಇದನ್ನು ಸ್ವಲ್ಪ ಸರ್ವಿಸ್ ಮಾಡಿಸಿ ಇವ್ರು ಅದನ್ನು ಮಾರ್ತಾರೆ. ಸೊ ಆ ಟೈಪ್ ಬ್ರೋಕರ್ ಹಾಕಾರ. ಸೊ ಇವರಿಗೆ ಆದಂಥ ಒಂದು ಕಮಿಷನ್ಸ್ ಇರ್ತದೆ, ಆ ಕಮಿಷನ್ ಇಟ್ಕೊಂಡು ಮಾರತ್ತಾರಲ್ಲ. ಸೊ ಆಟೋಮೆಟಿಕ್ ಒಂದು ಸ್ವಲ್ಪ ಅದೊಂದು ಉಳಿಸೋ ರೊಕ್ಕ ಅದು ಹೋಗ್ತೈತೆ ಅಷ್ಟೆ. ಇದು ಗಿಡ ನೆಳದಾಗ ತೆಗಿದಿದ್ದು ಕಾಣಂಗಿಲ್ಲ, ಒಂದು ಸ್ವಲ್ಪ ಬಿಸಿಲು ಒಂದು ಸ್ವಲ್ಪ ನೆಳಿರ್ತೈತೆ, ಆ ಬಿಸಿಲು ನೆಳದಾಗ ತೆಗ್ಗು ಕಾಣಂಗಿಲ್ಲ. ಇಷ್ಟ ಆಕೈತೆ. ಆ್ಯಂಡ್ ಇದು ಪೂರ ರೋಡ್ ಎಲ್ಲ ವೈಡ್ ಮಾಡತ್ತಾರೆ ನೋಡ್ರಿ. ಅಕಸ್ಮಾತ್ ನಾವು ಅನ್ಕೊಂಡಂಗೆಲ್ಲ ಆಯ್ತಂದ್ರೆ ಮಾರೆ ಪಕ್ಕ ಸೂಪರ್ ಬೈಕ್ ಇಳಿಸ್ತೀನಿ. ಒಂದು ಎರಡು ವರ್ಷದಾಗ ಸೂಪರ್ ಬೈಕ್ ಇಳಿಸ್ತೀನಿ ದೊಡ್ಡದು. ಸಾಲ ಮಾಡಿ, ಲೋನ್ ಮಾಡಿ, ಅದು ಇದು ಮಾಡಿ, ಏನಾರು ಒಂದು ಮಾಡಿ ಸೂಪರ್ ಬೈಕ್ ಇಳಿಸ್ತೀನಿ. ದಿನಕ್ಕೊಂದು ರೈಡ್ ಹೊಡೆದು ಸೂಪರ್ ಬೈಕ್. ಸೂಪರ್ ಬೈಕ್ ತಂದರೂ ನಾನು ಅಲ್ಲೇ ಊರಾಗ ಇಡ್ತೇನೆ, ಇಲ್ಲದು ತರಂಗಿಲ್ಲ. ಯಾಕೆ ಇಲ್ಲಿ ತಂದ್ರೆ ನಂದು ಒಣ ತಿಂಡಿ ಭಾಳ ಇರ್ತಾವೆ, ನಾ ಎಲ್ಲಿ ಹೋದ್ರೂ ಅದನ್ನು ತೊಗೊಂಡು ಹೋಗ್ತೀನಿ ಮತ್ತೆ. ಸೊ ಸೂಪರ್ ಬೈಕ್ ತೊಗೊಂಡ್ರೆ ಆ್ಯಂಡ್ ಇದ ನೋಡಪ್ಪ, ಇದು ಅವೆಂಜರ್ದು ಇದು ಕರ್ವಿಂಗ್ದಾಗ ಪೂರ ಕರ್ವ್ ಆಗಲ್ಲ, ಪೂರ ಅರ್ಧಕರ್ಧ ರೋಡ್ ತೋದೈತೆ. ಇಲ್ಲ ಪೂರ ಸ್ಲೋ ಮಾಡ್ಬೇಕು. ಇದು 89ರ್ದಾಗ ಕರ್ವಿಂಗ್ ಹೊಡಿತು ಅಂದ್ರೆ ಆಗಂಗಿಲ್ಲ, ರೋಡ್ ಕ್ಲಿಯರೆನ್ಸ್ ಐತೆ ಸ್ವಲ್ಪ. ಬಟ್ ಸೂಪರ್ ಬೈಕ್ ತರ್ತೆ, ಅದೊಂದು ಈಗ ಡ್ರೀಮ್ ಆಗಿಬಿಡೋದು ನೋಡಿ ಸೂಪರ್ ಬೈಕ್. ಆ್ಯಂಡ್ ಅದು ಒಂದು ಸಣ್ಣ ಅಮೌಂಟ್ ಅಲ್ಲ ಸೂಪರ್ ಬೈಕ್. ಯೂಟ್ಯೂಬಿಂದ ಅಟ್ಲೀಸ್ಟ್ ಗೈಸ್, ಯೂಟ್ಯೂಬ್ದಾಗ ಎಷ್ಟೋ ಮಂದಿ ಯೂಟ್ಯೂಬಿಂದ ಅರ್ನಿಂಗ್ ಐತೆ, ಅಷ್ಟು ಇಷ್ಟ ಐತೆ ಅಂತಿರ್ತಾರೆ, ಒಬ್ರು ಇಲ್ಲ ಅಂತಿರ್ತಾರೆ. ಸೊ ಅದು ಹೆಂಗದ ಡಿಪೆಂಡ್ಸ್ ಆನ್ ಯು, ನೀವು ಹೆಂಗೆ ಇರ್ತೀರ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಬಿಕಾಸ್ ಯೂಟ್ಯೂಬ್ ಎಲ್ಲ ಟೈಮ್ ಒಂದು ಪೇಮೆಂಟ್ ಕೊಡೋಂಗಿಲ್ಲ. ಸೊ ಎಷ್ಟೋ ಮಂದಿ ನಿಮ್ಗೆ ಹೇಳೋಂಗಿಲ್ಲ, ಬಟ್ ಅವ್ರದ್ದು ಅದು ಅಂತಾರಪ್ಪ. ಎಷ್ಟೋ ಮಂದಿ ನಾನು ನೋಡಿ ಯೂಟ್ಯೂಬ್ ಇದ್ರ ಕಡೆಯಿಂದ ಇದು ರೂಲ್ಸ್ ಐತಿ ಹೇಳುವಂಗಿಲ್ಲ ನಿಮ್ಮ ಪೇಮೆಂಟ್ ಅಂತ. ಬಟ್ ಗೈಸ್ ಏನಾದ್ರೆ ಒಂದು ಯೂಟ್ಯೂಬರಿಗೆ ಅವ್ನು ಎಷ್ಟು ವೀಡಿಯೋ ಹಾಕ್ತಾನೆ ಅದ್ರ ಮೇಲೆ ಡಿಪೆಂಡ್. ಆ್ಯಂಡ್ ಇನ್ನೊಂದು ಏನಂದ್ರೆ ಯೂಟ್ಯೂಬ್ ಅಂದರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇದೆ ನಿಮ್ಮದು. ಸೊ ನೀವು ಏನು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದು ನಿಮ್ಮ ಪರ್ಸ್ನಲಿ ಮಾಡಿದ್ರಿ, ಬಟ್ ವೀಡಿಯೋ ಅಪ್ಲೋಡ್ ಮಾಡೋದೇನದ ಒನ್ ಟೈಮ್. ಎಕ್ಸಾಂಪಲ್ ನಿಮ್ಮ ವೀಡಿಯೋ ಇವತ್ತು ಅಪ್ಲೋಡ್ ಮಾಡಿರಿ, ಇವತ್ತು ಓಡಲಿಲ್ಲದ, ಇವತ್ತು ಭಾಳ ಅಂದ್ರೆ ಒಂದು 5 ರೂಪಾಯಿ ಕೊಡ್ಸತ್ತಿ. ಬಟ್ ಅದೇ ವೀಡಿಯೋ ನಿಮ್ಗೆ ವಾರಗಂಟ್ಲೆ 1 ರೂಪಾಯಿ ಕೊಡಿಸಿರೋ ಅದು ಇನ್ವೆಸ್ಟ್ಮೆಂಟ್ ಅಲ್ಲ, ಅಂದ್ರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಬಂದು ಬರ್ತಿರ್ತೈತೆ ನಿಮ್ಗೆ ಅದು. ಸೊ ಆ ಟೈಪ್ ನೀವು ಎಷ್ಟು ವೀಡಿಯೋಸ್ ಅಪ್ ಕಂಟಿನ್ಯೂ ಹಾಕ್ಕೊತಿರ್ತೀರಿ ಅಷ್ಟು ನಿಮಗೆ ಅರ್ನಿಂಗ್ ಇರ್ತೈತೆ. ಅರ್ಥ ಮಾಡ್ಕೊರಿ, ನನ್ನ ವೀಡಿಯೋ ಒಂದೊಂದು ವೀಡಿಯೋಕ್ಕೆ ಅಟ್ಲೀಸ್ಟ್ ಒಂದು 7 ದಿನಕ್ಕೆ ನನಗೆ 1 ಪೈಸಾ ಬರ್ತೈತೆ ಅಂತ ತಿಳ್ಕೊರಿ. ಓಕೆ, 1 ಪೈಸಾ ಅಷ್ಟ. ಸೊ ಒಂದೊಂದು ಪೈಸ ಕೂಡಿಸಿರೋ 1 ರೂಪಾಯಿ ಆಗೈತೆ. ಸೊ ಆ ಟೈಪ್ ನಿಮ್ಗೆ ಒಂದು 100 ವೀಡಿಯೋ ಅದು ಹಾಕಿರ, 100 ವೀಡಿಯೋಗೆ ದಿನಕ್ಕೆ ಒಂದು ವೀಡಿಯೋಗೆ 1 ಪೈಸ ಕೊಡತ್ತೈತೆ ಅಂತ ತಿಳ್ಕೊರಿ. ಆಟೋಮೆಟಿಕ್ 100 ವೀಡಿಯೋ ಬಂತಲ್ಲೇ 100 ವೀಡಿಯೋ 1 ರೂಪಾಯಿ ಆಯ್ತು. ಸೊ 100 ವೀಡಿಯೋ ನಿಮ್ಮ ಡೈಲಿ ಓಡಾದೈತಿ. ಬಟ್ ಎಕ್ಸಾಂಪಲ್ ನನ್ನ ಇದ್ರಾಗ ನೋಡಿರಿ, ನಿಮ್ಗೆ ಕಾಣ್ತು ಎಷ್ಟು ನಾರ್ಮಲಾಗಿ 1000 ವೀಡಿಯೋಸ್ ಅದಾವೆ. ಓಕೆ, 1000 ವೀಡಿಯೋಸ್ದಾಗ ಒಂದು 200 ವೀಡಿಯೋಸ್ ಓಡ್ದು ಅಂದ್ರೆ ದಿನಕ್ಕೆ 2 ರೂಪಾಯಿ ನನ್ನ ಚಾನಲ್ ಅರ್ನಿಂಗ್ ಐತಿ. ಓಕೆ, ದಿನಕ್ಕೆ 200 ರೂಪಾಯಿ ನನ್ನ ಚಾನಲ್ ಅರ್ನಿಂಗ್ ಐತಿ. ಸೊ ಇದು 2 ರೂಪಾಯಿ ಇದ್ದಿದ್ದು 4 ರೂಪಾಯಿನ ಆಕೈತಿ, 4 ರೂಪಾಯಿ 8 ರೂಪಾಯಿ ಆಕೈತಿ, 8 ಇದ್ದಿದ್ದು 16 ಆಕೈತಿ. ಬಟ್ ಡಿಪೆಂಡ್ಸ್ ಆನ್ ಸಬ್ಸ್ಕ್ರೈಬರ್ ಲೈಕ್ ಮಾಡೋದು, ಶೇರ್ ಮಾಡೋದು ಅದ್ರ ಮೇಲೆ. ಯಾಕಂದ್ರೆ ನೀವು ಶೇರ್ ಮಾಡಿದ್ರೆ ಬೇರೆಯವ್ರು ಬಂದು ನೋಡಿದ್ರೆ, ಬೇರೆಯವ್ರು ನೋಡಿದ್ರೇ ಒಂದು ವ್ಯೂ ಎಕ್ಸ್ಟ್ರಾ ಆಕೈತಿ. ಒಂದು ಆ್ಯಡ್ ನೋಡ್ಬೋದು, ಆ್ಯಡ್ ನೋಡಿದ್ರೆ ಆಟೋಮೆಟಿಕ್ ಒಂದು ಪೈಸ ಇನ್ನ ಜಾಸ್ತಿ ಬರ್ತದೆ. ಸೊ ಆ ಟೈಮ್ ಸೊ ನಾವು ಎಷ್ಟು ವೀಡಿಯೋಸ್ ಹಾಕ್ತೀವಿ ಅದ್ರ ಮೇಲೆ ಡಿಪೆಂಡ್ ಇರ್ತೈತೆ. ಸೊ ಯೂಟ್ಯೂಬ್ ಅರ್ನಿಂಗ್ ಹಿಂಗಾಯ್ತು ಗೈಸ್. ಯಾರು ನಿಮ್ಗೆ ಕಾಣ್ತಾರಲ್ಲ ರೆಗ್ಯುಲರಾಗಿ ವೀಡಿಯೋಸ್ ಹಾಕತ್ತಾರ, ಅವ್ರಿಗೆ ಆ ಅರ್ನಿಂಗ್ ಬಗ್ಗೆ ಗೊತ್ತಿರ್ತೈತೆ ಅಷ್ಟೆ. ರೆಗ್ಯುಲರ್ ಯಾರು ಹಾಕಂಗಿಲ್ಲ ಅವ್ರಿಗೆ ತಿಳ್ಕೊಂಬಿಡ್ರಿ ನೀವು, ಪಾಪ ಅವ್ರಿಗೆ ಅರ್ನಿಂಗ್ ಬರಾಕತ್ತಿಲ್ಲ ಯೂಟ್ಯೂಬಿಂದ. ನೋಡ್ಗಾಯ್ ಸೂಪರ್ ಬಾಯ್ಸ್ ಬ್ರೋ, ಹೆಂಗದಾವ ನೋಡ್ಬೈ, ಸೂಪರ್ ಬೈಕ್ಸ್ ಬೈ. ಹಿಂದಿಂದ ಇದದ S12 ಅಲ್ಲದ BMW. ಇಲ್ಲಿ ಬಂದಮೇಲೆ ನಾನು ಎಷ್ಟು ನೇಚರ್ ನೋಡಿನ ಗೊತ್ತಿಲ್ಲ, ಬಟ್ ಅಷ್ಟು ಬೈಕರ್ಸ್ ನೋಡೀನಿ ನಾನು. ಸೊ ಐ ಲವ್ ದ್ಯಾಟ್ ಓ ನಡಿ ರೈಡಿಗೂ ಆ ಟೈಪ್. ಸೊ ಎಷ್ಟೋ ಮಂದಿ ಈ ಟೈಪು ಅದಾರೆ ರೈಡರ್ಸ್, ತಿಂಗಳಾನ್ಗಂಟ್ಲೆ ದುಡಿತಾರೆ, ತಿಂಗಳಾನ್ಗಂಟ್ಲೆ 3-4 ತಿಂಗಳ ಗಂಟ್ಲಿಗೆ ದುಡಿದು ಒಂದು 15 ದಿನ ಒಂದು 20 ದಿನ ರಜೆ ತೊಗೊಂಡು ಟ್ರಿಪ್ ಹೊಡಿತಾರೆ. ಇರ್ಬೇಕೇ ಬೈ ಫಾಲ್ತು ಕುಂತಿರ್ತಾರೆ, ಅವ್ರು ಏನು ಮಾಡ್ತಾರೆ ಅವ್ರಿಗೆ ಗೊತ್ತಿರ್ತದೆ. ಸೊ ಆ ಟೈಪ್ ಎಂಜಾಯ್ ಮಾಡಬೇಕು. ಇನ್ನು ನಮ್ಮ ಲೈಫ್ದಾಗ ನಾವು ಸೆಟ್ಲ್ ಆಗಬೇಕು, ಎಲ್ಲ ಸೆಟ್ಲ್ ಮಾಡ್ಕೊಂಡು ಆಮ್ಯಾಗ ಅದನ್ನ ವಿಚಾರ ಮಾಡ್ಬೋದು. ಸೊ ಗೈಸ್ ಯೂಟ್ಯೂಬ್ ಅರ್ನಿಂಗ್ ಇಷ್ಟ ಐತಿ. ಸೊ ನಿಮಗೆ ಸಪೋರ್ಟ್ ಮಾಡ್ಬೇಕು ಅನ್ಸಿದ್ರೆ ಗೈಸ್,
ನಿಮ್ದು ಒಂದು ಒಂದು ವೀಡಿಯೋ ನೋಡಿದಾಗ ನೋಡೋದಕ್ಕೆ ನಿಮ್ದೇನು ಹೋಗಂಗಿಲ್ಲ. ಎಷ್ಟೋ ನಿಮ್ಗೆ ಲೈಕ್ ನಾರ್ಮಲ್ ಟೈಮ್ ಪಾಸ್ ಲೈಕ್ ಈಗ ನೋಡಿ ನೀವು ಫ್ರೀ ಇದ್ದೀರಂದ ಯೂಟ್ಯೂಬ್ ಓಪನ್ ಮಾಡಿರ್ತೀರ, ಯಾ ನಿಮ್ಮ ಕಂಟೆಂಟ್ ಸಿಗ್ತೈತೆ ಇಲ್ಲೋ ಗೊತ್ತಿಲ್ಲ, ಬಟ್ ಅಟ್ಲೀಸ್ಟ್ ನೀವು ಆ ಒಂದು ವೀಡಿಯೋ ನೋಡಿದ್ರೆ ನಮಗೇನೋ ಒಂದು ಸಪೋರ್ಟ್ ಆಗ್ತದೆ. ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಪೋರ್ಟ್ ಮಾಡೋದು ಮರಿಬೇಡ್ರಿ. ಆ್ಯಂಡ್ ಯೂಟ್ಯೂಬ್ ಅರ್ನಿಂಗ್ ನೀವು ಮಂದಿ ಹೇಳೋದ ಮ್ಯಾಗ ಹೋಗಬೇಡ್ರಿ. ನಿಮಗೆ ಈಗ ನಾ ಹೇಳಿ ನಾನು ಈ ಟೈಪ್ ಯೂಟ್ಯೂಬ್ ಅರ್ನಿಂಗ್ ಇರ್ತೈತಿ, ಯಾರು ರೆಗ್ಯುಲರ್ ವೀಡಿಯೋಸ್ ಇರ್ತಾರಲ್ಲ ಅವ್ರದ್ದು ಅರ್ನಿಂಗ್ ಚಾನಲ್ ಅರ್ನಿಂಗ್ ಬೆಂಕಿ ಐತಿ. ಸೊ ಅವರು ಆ ಪೂರ ಟೈಮ್ ಯೂಟ್ಯೂಬಿಗೆ ಕೊಡತ್ತಾರೆ. ಇನ್ನು ಎಷ್ಟೋ ಮಂದಿ ಅನ್ಕೊಂಡಿರ್ತಾರೆ, ಏ ಬಿಡೋ ಮಾರ ಖಾಲಿ ಫಾಲ್ತು ಇರ್ತಾರೆ. ಗೈಸ್ ನಿಮ್ಗೆ ಗೊತ್ತಿಲ್ಲ, ಯೂಟ್ಯೂಬ್ ಹೆಂಗಂದ್ರೆ ಒಂಥರ ಡಿಮೋಟಿವೇಟು ಮಾಡ್ತೈತಿ, ಮೋಟಿವೇಟು ಮಾಡ್ತೈತಿ. ನಿಮ್ಮ ವ್ಯೂಸ್ ಬಂದ್ರೆ ಮೋಟಿವೇಟ್ ಆಕೈತಿ, ವ್ಯೂಸ್ ಬರಲಿಲ್ಲ ಇಷ್ಟು ಡಿಮೋಟಿವೇಟ್ ಆಕಿರಿ ನೀವು ಇಮ್ಯಾಜಿನು ಮಾಡೋಕ್ಕಾಗಲ್ಲ. ಸೊ ಅದು ಪರ್ಸ್ನಲಿ ಹೆಂಗಂದ್ರೆ ಒಂದು ಮೆಂಟಲಿ ಹೆಲ್ತ್ ಇಶ್ಯೂ ಆದಂಗೆ ಆಕೈತದ. ಸೊ ಎಷ್ಟು ಹೇಳ್ತಾರೆ ಮಂದಿ ಹಂಗಿರ್ಬೇಕು. ಗೈಸ್ ಒಬ್ಬರು 100K ಇದ್ದವ್ರು 1 million ಇದ್ದವ್ರು ವ್ಯೂಸ್ ಬರಲಿಲ್ಲ ಅಂದ್ರೆ ಎಷ್ಟು ಮಾನಸಿಕ ಕರ್ಕೋತವ್ರೆ. ಅವ್ರು ಹಿಂಗೆ ಅನ್ಕೊಂಡ್ಬಿಟ್ಟಿರ್ತಾರಲ್ಲ, ಲೈಕ್ ಇಷ್ಟು ಗಳಿಸಾರ ಏನು ಉಪಯೋಗ ಆಯಿತು ಆ ಟೈಪ್. ನಾನು ಇಲ್ಲೇ ಸ್ಟಾಪ್ ಮಾಡಿದೆ. ಸೊ ಗೈಸ್ ಯಾರೋ ತೊಗೊಂಡಿದ್ರಿ, ಪ್ಲೀಸ್ ಲೈಕ್ ಮಾಡಿರಿ, ಕಮೆಂಟ್ ಮಾಡಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡೋದು ಮರಿಬೇಡ್ರಿ. ಎಷ್ಟೇ ಇದು ಶೇರ್ ಮಾಡಿರಿ ಗೈಸ್. ಆ್ಯಂಡ್ ಇನ್ಸ್ಟಾಗ್ರಾಮ್ದಾಗ ಯಾರು ಫಾಲೋ ಮಾಡ್ತೀವಿ, ಇನ್ಸ್ಟಾಗ್ರಾಮ್ದಾಗ ಫಾಲೋ ಮಾಡ್ಕೊರಿ. ಕೃಷ್ಣ ಆರ್ಯಸ್ ಅಫಿಷಿಯಲ್ ಅಂತದ, ಡಿಸ್ಕ್ರಿಪ್ಷನ್ದಾಗ ಲಿಂಕು ಕೊಟ್ಟೇನೆ, ಹೋಗಿ ನೀವು ಫಾಲೋ ಮಾಡ್ಕೋಬೋದು. ಆ್ಯಂಡ್ ಸಿಕ್ಸ್ ಅಂತ ಗೈಸ್ ಲವ್ ಯು ಆಲ್, ಕೀಪ್ ಸಪೋರ್ಟಿಂಗ್, ಕೀಪ್ ಶೇರಿಂಗ್, ನಂಬಿರಿ ನಂಬಿರಿ, ಬಿಡಬೇಡ ನೀವು ಹೋಗಿ. ಸೋದಿಲ್ಲ ನಿದ್ದೆ ಹಂಗ ಹತ್ತೈತಿ, ನಿದ್ದೆ ಹತ್ತಿ.